ಉಪ್ಪು ಬೇಕಾಗಿರಲ್ಲ ಅಂತ ಕಾಣುತ್ತೆ. ನಿಮ್ಮ ಉಪ್ಪನಾಗಿರ್ಬೇಡಪ್ಪ, ಬಾ ಮದ್ಯಕ್ಕೆ ಬಂದ್ಬಿಡು ಅಂತ ಈ 46 ವಯಸ್ಸಿಗೆ ಕರ್ಕೊಂಡಿದ್ದಾರೆ. ಆದರೆ ನಿಮಗೆ ಇವತ್ತಿಷ್ಟು ಜನ ಇಲ್ಲಿ ಸೇರಿದ್ದೀರಾ, ಮೋಸ್ಟ್ಲಿ ನನಗೆ ಇಲ್ಲಿ ಬಂದಿರೋರು ಎಲ್ಲರೂ ಅಪ್ಪು ಸರ್ನ ಮೀಟ್ ಮಾಡಿದ್ದೀರಾ, ಎಲ್ಲರೂ ಮೀಟ್ ಮಾಡಿದ್ದೀರಾ. ಯಾಕೆಂದರೆ ಅವ್ರ ಜೊತೆ ಇದ್ದು ಒಂದು 10-15 ಸೆಕೆಂಡು ನಿಮಗೆ ಗೊತ್ತಾಗ್ಬಿಡುತ್ತೆ, ಇವ್ರು ರಾಜ್ಕುಮಾರ್ ಮಗ ಅಲ್ಲ, ಇವರು ಅಪ್ಪು ಸರ್ ಅಲ್ಲ, ಸ್ಟಾರ್ ಅಲ್ಲ, ಏನಲ್ಲ, ಇವ್ರಿಗಷ್ಟು ಸರಳ ಇನ್ಯಾರೂ ಇಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಅದನ್ನು ಅವರು ನಮಗೆ ಕೊಟ್ಬಿಡ್ತಾರೆ, ಯಾಕಂದರೆ ಅಷ್ಟು ಸಿಂಪಲಾಗಿರ್ತಾರೆ, ಅಷ್ಟು ಮುಗ್ಧತೆ ಇರುತ್ತೆ. ಎಲ್ಲನೂ ಯಾರೇ ಹೊಸಬ್ರು ಬಂದರೂ ತುಂಬ ಮುಗ್ಧವಾಗಿ ಮುಕ್ತ ಕಣ್ಣಿಂದ ನೋಡ್ತಾರೆ, ಯಾರು ನೀವು, ಯಾವೂರು, ಏನು ಮಾಡ್ತಿದ್ರೆ ಎಲ್ಲ ಕೇಳ್ತಾರೆ. ನಾವು ನಮಗೆ ನಮ್ದು ಯಾವುದು ಸಿನಿಮಾ ಕುಟುಂಬ ಅಲ್ಲ, ನಾವು ರಾಜ್ಕುಮಾರ್ ಸಿನಿಮಾ ನೋಡ್ಕೊಂಡಂಗೆ, ಮೇಡಮ್ ಹೇಳ್ದಂಗೆ ನಾವು ರಾಜ್ಕುಮಾರ್ ಫಿಲಮ್ ನೋಡ್ಕೊಂಡಂಗೆ ಬೆಳೆದಿದ್ದು, ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾಗಳು ನೋಡ್ಕೊಂಡು ನಾವು ಬೆಳೆದಿದ್ದು. ಆದರೆ ಅಪ್ಪು ಸರ್ ನಮಗೆ ತೋರಿಸಿದ ಪ್ರೀತಿ ಆಗ್ಬೋದು, ವಿಶ್ವಾಸ ಆಗ್ಬೋದು, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಗಂಧದ ಗುಡಿ ಸಿನಿಮಾದ ಬಗ್ಗೆ ನಾವು ಜೇಮ್ಸ್ ಶೂಟ್ ಮಾಡಬೇಕಾದ್ರೆ ಅಪ್ಪು ಸರ್ ನಮಗೆ ಅದು ತುಣುಕು ತೋರಿಸಿದ್ರು. ನಾವು ಸರ್ ಯಾವುದು ಸರ್ ಇದು ಅಂತ, ಅಯ್ಯೋ ಸರ್ ಇದು ನಮ್ಮೂರು ಅಂತಂದರು. ಬಿಳಿಗಿರಿ ರಂಗನ ಬೆಟ್ಟ ಆಗ್ಬೋದು, ಕಾರವಾರ ಆಗ್ಬೋದು, ಮತ್ತೆಲ್ಲ ನಮ್ಮ ಕಾಡೇ ಇದು, ಇವೆಲ್ಲ ನಮ್ಮ ಕಾಡಿನ ಪ್ರಾಣಿಗಳು ಅಂತ ಹೇಳಿದ್ರು. ನಮಗೆ ಭಾಳ ಖುಷಿಯಾಯಿತು. ಇದನ್ನು ನಿಮಗೆಲ್ಲರಿಗೂ ತೋರಿಸ್ತೀನಿ ಅಂತ ಅವತ್ತು ಅವ್ರು ಸಂಕಲ್ಪ ಮಾಡಿದರು. ಇವೆಲ್ಲರಿಗೂ ಸರ್ ನಾನು ಇದನ್ನು ರಿಲೀಸ್ ಮಾಡ್ತೀನಿ ಸರ್, ಎಲ್ಲರೂ ನೋಡಲಿ, ನಮ್ಮ ಊರನ್ನ ನೋಡಲಿ, ನಮ್ಮ ಕಾಡನ್ನ ನೋಡಲಿ, ನಮ್ಮ ಪ್ರಾಣಿಗಳು ನೋಡಲಿ, ನಮ್ಮ ಪಕ್ಷಿಗಳು ನೋಡಿ, ಇದನ್ನು ರಿಲೀಸ್ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು ಅಪ್ಪು ಸರ್. ಇವತ್ತು ಅಶ್ವಿನಿ ಮೇಡಮ್ಮು ಆ PRK ಸಂಸ್ಥೆಯಿಂದ ನಿಜವಾಗ್ಲೂ ನಿಮಗೆಲ್ಲರೂ ಎಲ್ಲರೂ ಖುಷಿ ಪಡಲಿ ಅಂತ ಅಶ್ವಿನಿ ಮೇಡಮ್ ಇವತ್ತು ಅದನ್ನು ಮಾಡಿದ್ದಾರೆ. ಅಪ್ಪು ಸರ್ ಇದನ್ನು PRK ಅಂತ ಇಟ್ಟರು, ಪಾರ್ವತಮ್ಮ ರಾಜ್ಕುಮಾರ್ ಅಂತ. ನಮಗಿವತ್ತು ಪಾರ್ವತಮ್ಮ ರಾಜ್ಕುಮಾರೂ ಹೌದು, ಪುನೀತ್ ರಾಜ್ಕುಮಾರು ಹೌದು. ಈ ಸಂಸ್ಥೆಗೆ ನಿರಂತರವಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ, ಸದಾ ಹೀಗೆ ಹೀಗೆ ಹೀಗೇ ಇರಲಿ. ಯಾಕೆಂದರೆ ಭುವನೇಶ್ವರಿ ಸಂಸ್ಥಾನದ ರಾಜರಾಗಿ ಬಾಳಿದ್ದು ಡಾಕ್ಟರ್ ರಾಜ್ಕುಮಾರು, ಡಾಕ್ಟರ್ ಶಿವರಾಜ್ಕುಮಾರು, ಡಾಕ್ಟರ್ ರಾಘಣ್ಣ ಅವರು, ಡಾಕ್ಟರ್ ಮುತ್ತುರಾಜು ಅವರು, ಈ ಭುವನೇಶ್ವರಿ ಸಾಂಸ್ಕೃತಿ ಲೋಕದ ರಾಜರವರು. ಇವರು ಯಾವತ್ತೂ ಚೆನ್ನಾಗಿರಬೇಕು, ಚೆನ್ನಾಗಿದ್ದರೆ ನಮ್ಮ ಕನ್ನಡದ ನೆಲ, ಜಲ, ಭಾಷೆ, ತೇರು ಎಲ್ಲ ವಿಜೃಂಭಣೆ ಇರುತ್ತೆ. ಈ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ಜಯ ಕರ್ನಾಟಕ ಮಾತೆ, ವಂದೇ ಮಾತರಂ.